ಅಕ್ಕ ಬಂದಿದ್ದಾಳೆ ನಿನ್ ಸ್ಕೂಲ್ ಯೂನಿಫಾರ್ಮ್ ಒಗ್ದು ಒಗ್ದು ನನಗೆ ಸಾಕಾಗಿ ಹೋಯ್ತು ಕಣೆ ಎಷ್ಟೊಂದು ಗಲೀಜು ಮಾಡ್ಕೊಂಡಿದೀಯ ತಗೋ ಇದನ್ನ ಒಣಗಾಕ್ಬಿಡು ನಾನು ಅಡುಗೆ ಮಾಡಬೇಕು ಒಳ ಕರಿಯಲ್ವಾ ಅಮ್ಮ ಮದುವೆ ಆಗದ ಹೆಣ್ಮಕ್ಳಿಗೆ ಜಾಗ ಏನೇ ಇದ್ರು ಗಂಡನ ಮನೇಲೆ ಮನೆ ತುಂಬಿಸ್ಕೋಬೇಕಾಗಿರೋರು ಅವರೇ ನೋವು ಮಾಡಬೇಕು ಅನ್ನೋ ಉದ್ದೇಶ ನನಗೆ ಇರಲಿಲ್ಲ ಅಮ್ಮ ವಿಕ್ರಮ್ ನ ಮದುವೆ ಆಗಕ್ಕೆ ನನಗೆ ಇಷ್ಟ ಇರಲಿಲ್ಲ ನನ್ನ ಕಾಲಕ್ಕೆ ಬೀಳ್ತೀನಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ತೊಟ್ಟವ್ರನ್ನ ಕ್ಷಮಿಸ್ಬಾರ್ದು ಮಕ್ಕಳಿನ್ನು ಚಿಕ್ಕವರು ಅಂದ್ಕೊಂಡಿದ್ದೆ ಕಲ್ಯಾಣ ಮಂಟಪದಿಂದ ಓಡೋಗೋಷ್ಟು ದೊಡ್ಡವರು ಅಂತ ನನಗೆ ಗೊತ್ತಿರಲಿಲ್ಲ ಮಗಳೇನೋ ಓಡೋದ್ಲು ಬಂದವ್ರ ಮುಂದೆ ಹೆತ್ತವರು ಅವಮಾನದ ತಲೆ ತಗ್ಸಿ ಬದುಕಬಾರ್ದು ಅಂತ ಕಣ್ಣೀರಾಗ್ತಾ ನಿಂತಿದ್ವಿ ನಿನ್ನ ದಾರಿ ನಿನಗೆ ನಮ್ಮ ದಾರಿ ನಮಗೆ ನಿನಗೆ ಬೇಕಾಗಿದ್ದು ನೆರವೇರ್ತಲ್ಲ ಪದ್ಮಾ ದುಡ್ಡೆಲ್ಲಿಟ್ಟಿದ್ಯಾ ಹಾಲು ತಗೊಂಬರಲ್ವೇನ್ರಿ ಹಾಗೆ ನಿಮ್ಮ ಬಟ್ಟೆ ಇಸ್ತ್ರಿ ಕೊಟ್ಟಿದ್ದೀನಿ ದುಡ್ಡು ಕೊಟ್ಟಾಗಿದೆ ಬರ್ತಾ ಅದನ್ನು ತಂದ್ಬಿಡಿ ಬೇಗ ಹೋಗಿ ಬೇಗ ಬಂದ್ಬಿಡಿ ರಂಜು ಅಕ್ಕಿ ಇಟ್ಟು ಕಲಸಿದ್ದೀನಿ ತಿಂಡಿ ಮಾಡ್ಕೊಡ್ತೀನಿ ಬಾ ಅಕ್ಕನ ಕರಿಯಮ್ಮ ಗೂಡು ಬಿಟ್ಟು ಅಕ್ಕಿಗೆ ಮರದಾಸರೆ ಇರುತ್ತಲ್ವಾ ಅವಳು ಈಗ ಇರಬೇಕಾಗಿರೋದು ಅವಳ ಗಂಡನ ಮನೇಲಿ ನೀನ್ ನಡಿ ನಡಿ ಮಮ್ಮಿ ಯಾರು ಯಾಕೆ ಮಮ್ಮಿ ಯಾಕಂದ್ರೆ ನಿನ್ನಿಂದ ನನಗೆ ತುಂಬಾನೇ ನೆಮ್ಮದಿ ಇದೆ ತುಂಬಾನೇ ಗೌರವಿಸ್ತೀಯ ಮಮ್ಮಿ ಹಾಕಿರೋ ಗೆರೆನ ದಾಟೋದೇ ಇಲ್ಲ ನನ್ನನ್ನು ತುಂಬಾನೇ ನೆಮ್ಮದಿಯಿಂದ ನೋಡ್ಕೊಳ್ತಾ ಇದೆಯಲ್ಲ
ಅದಕ್ಕೆ ಸಾರಿ ಮಮ್ಮಿ, ವಿನೂತನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೆ, ಯೋಚನೆ ಮಾಡಿದೆ, ಮರೆಯೋಕಾಗ್ಲಿಲ್ಲ, ಅದರಿಂದ ಹೀಗೆಲ್ಲ ಆಗೋಯ್ತು. 25 ವರ್ಷದಿಂದ ನಿನ್ನ ಜೊತೆನಲ್ಲಿರೋ ಮಮ್ಮಿನ ಮರ್ತಿದ್ಯಲ್ಲ, ಆಫ್ಟರ್ ಆಲ್ 25 ದಿನದ ಹಿಂದೆ ಬಂದ ಅವಳನ್ನ ನಿನ್ನ ಕಡೆ ಮರೆಯೋದಕ್ಕೆ ಆಗ್ಲಿಲ್ಲ ಅಲ್ವಾ? ಕೊನೆಗೂ ನಾನು ನಿನಗೇನು ಅನ್ನೋದನ್ನ ತೋರಿಸ್ಕೊಟ್ಟೆ. ಪ್ಲೀಸ್ ಮಮ್ಮಿ, ಇದೊಂದು ವಿಷಯದಲ್ಲಿ ನನ್ನನ್ನು ಕ್ಷಮಿಸ್ಬಿಡು. ನಾನು ನಿನ್ನ ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡಿದ್ದೀನಿ ಅಂತ ದಯವಿಟ್ಟು ಅನ್ಕೋಬೇಡ ಪ್ಲೀಸ್. ಆಯ್ತಲ್ಲ, ಇನ್ನೂ ಏನಾದರೂ ಇದೆಯಾ? ಆಶೀರ್ವಾದ ಮೇಡಮ್. ಮಮ್ಮಿ ವಿನುತ, ದೊಡ್ಡವ್ರು ನೀವು, ನಿಮಗೆ ನಾನು ಆಶೀರ್ವಾದ ಮಾಡೋದಾ? ತಪ್ಪು 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 ತಪ್ಪು. ದೊಡ್ಡವ್ರಿಗೆ ಚಿಕ್ಕವರು ಆಶೀರ್ವಾದ ಮಾಡಬಾರ್ದು. ನಿನ್ನಿಂದ ತುಂಬಾನೇ ಕಲ್ತಿದ್ದೀನಿ ಪ್ರತಾಪ್. ನನ್ನ ಸ್ಟೇಟಸ್ನ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ. ಸಾರಿ ಅಂತ ಕೇಳಿದ್ನಲ್ಲ ಮಮ್ಮಿ, ಇಪ್ಪತ್ತೈದು ವರ್ಷದಿಂದ ನಿನಗೆ ಯಾವುದೇ ಕೊರತೆ ಇಲ್ಲದೆ ಸಾಕಿದ್ದೀನಿ ಅಂತ ನನಗನ್ಸಿತ್ತು. ಆದರೆ ಅದೆಲ್ಲ ಸುಳ್ಳು ಅಂತ ಇವತ್ತು ನೀನು ನನಗೆ ತೋರಿಸ್ಕೊಟ್ಟೆ. ಒಂದು ಹೆಣ್ಮಗು ಹುಟ್ಟಿದಾಗ ಅವಳು ಬೆಳೆದು ದೊಡ್ಡವಳಾದ್ಮೇಲೆ ಮದುವೆ ಮಾಡಿ ಕಳಿಸ್ಬೇಕಲ್ಲ ಅಂತ ನೋವಾಗುತ್ತೆ. ಆದರೆ ಗಂಡ್ಮಕ್ಕಳ ವಿಷಯದಲ್ಲಿ ಹಾಗಾಗೋದಿಲ್ಲ. ನಾವು ಬದುಕಿರೋಷ್ಟು ದಿನನೂ ನಮ್ಮ ಜೊತೆನಲ್ಲೇ ಇರ್ತಾರೆ ಅನ್ನೋ ಭಾವನೆ ನಮಗಿರುತ್ತೆ. ಆದರೆ ಇವತ್ತು ನೀನು ಅದನ್ನ ಸುಳ್ಳು ಮಾಡಿಬಿಟ್ಟೆ. ಸರಿ, ನೀವೇನು ಹೊರಡಿ, ನನಗೆ ಬೇರೆ ಕೆಲಸ ಇದೆ. ಪ್ರತಾಪ್, ನನಗೆ ತುಂಬ ಬಾಯಾರಿಕೆ ಆಗ್ತಿದೆ. ಒಂದು ನಿಮಿಷ ಇರು, ಬರ್ತೀನಿ. ಮಜ್ಜಿಗೆ ಕೊಡಿ. ಪ್ರತಾಪ್, ನಾವು ಈ ಊರ್ ಬಿಟ್ಟು ಹೊಟ್ಟೋಗಣ್ವಾ?
ಯಾವುದಾದ್ರೂ ಊರಿಗೆ ಹೋಗೋಣ. ಅವರು ನಮ್ಗೆ ಯಾರೂ ಗೊತ್ತಿರಬಾರ್ದು, ನಾವು ಊರಲ್ಲಿ ಯಾರಿಗೂ ಗೊತ್ತಿರಬಾರ್ದು. ಪ್ಲೀಸ್ ಪ್ರತಾಪ್, ಈ ಊರಲ್ಲಿ ನಮಗೆಲ್ಲರೂ ಇದ್ದಾರೆ, ಆದರೆ ಯಾರು ನಮ್ಮನ್ನು ಹತ್ತಿರಕ್ಕೆ ಸೇರಿಸ್ಕೊತಿಲ್ಲ. ಪ್ಲೀಸ್, ನಾವಿಬ್ರು ಬೇರೆ ಯಾವುದಾದ್ರೂ ಊರಿಗೆ ಹೋಗೋಣ. ಅಷ್ಟೊಂದು ದುಡ್ಡು ನಮ್ಮ ಹತ್ರ ಎಲ್ಲಿದ್ದೇವೆ ಅಂತ ಎ ಟಿ ಎಂ ಚೆಕ್ ಮಾಡಿದೆ, ಬರೀ 8,000 ರೂಪಾಯಿ ಇದೆ. 8,000 ಬಾಡಿಗೆ ಮನೆ ಮಾಡಕ್ಕಾಗತ್ತಾ ಪ್ರತಾಪ್? ನನ್ನನ್ನು ಯಾಕಾದರೂ ಮದುವೆ ಆದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಪ್ಲೀಸ್ ವಿನುತಾ, ಒಂದೆರಡು ದಿನ ಅಡ್ಜಸ್ಟ್ ಮಾಡ್ಕೋ. ಯಾವುದಾದ್ರೂ ಲಾಡ್ಜಲ್ಲಿ ರೂಮ್ ಮಾಡ್ಕೊಂಡಿದ್ ಬಿಡೋಣ, ಬೇರೆ ದಾರಿನೇ ಇಲ್ಲ. ಪ್ಲೀಸ್. ನೋಡು, ಈ ಫುಟ್ಪಾತ್ ಈ ಕ್ಷಣಕ್ಕೆ ಮಾತ್ರ ಅಂತ ಅನ್ಕೋ, ಮುಂದ್ಯಾವತ್ತೂ ಈ ಥರ ಆಗೋದಿಲ್ಲ. ನಾನಿನ್ ಕೈ ಬಿಡೋದಿಲ್ಲ, ಪ್ಲೀಸ್ ಅರ್ಥ ಮಾಡ್ಕೋ. ಮಜ್ಜಿಗೆ ಕುಡಿ, ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಏನಾಯ್ತು ಪ್ರತಾಪ್? ಪೆಟ್ರೋಲ್ ಖಾಲಿಯಾಗಿದೆ, ಸ್ವಲ್ಪ ದೂರದಲ್ಲೇ ಪೆಟ್ರೋಲ್ ಬಂಕ್ ಇದೆ, ತಳ್ಕೊಂಡು ಹೋಗೋಣ. ಪ್ಲೀಸ್. ವಿನುತಾ, ಯಾವಾಗ ಬಂದ್ರಿ? ಮದ್ವೆ ಆಯ್ತು ತಾನೆ? ಮದ್ವೆ ಆಯ್ತು ಸತ್ಯ, ನಿನ್ಗೇನು ತೊಂದರೆ ಆಗ್ಲಿಲ್ಲ ತಾನೆ? ನೀನ್ ಆರಾಮಾಗಿದ್ಯಾ? ನಂದು ಬಿಟ್ಟಾಕಿ ಬಾಸು, ನಿಮ್ ಮದ್ವೆ ಆಯ್ತಲ್ಲ, ನಂಗೆ ಅಷ್ಟೇ ಸಂತೋಷ. ಎಲ್ಲಿ ಹೊಂಟ್ರಿ? ಅದು ಭಾವ, ಮನೇಲಿ ಯಾರು ನಮ್ಮನ್ನ ಸೇರಿಸ್ಲಿಲ್ಲ, ಅದಕ್ಕೆ ಲಾಡ್ಜಲ್ಲಿ ಇರೋಣ ಅಂತ ಡಿಸೈಡ್ ಮಾಡಿದೀವಿ, ಆಮೇಲೆ ಮುಂದಿನ ಯೋಚನೆ ಮಾಡೋಣ ಅಂತ. ಹೋಗಿ ಬಾಸು, ತುಂಬಾನೇ ಬೇಜಾರು ಮಾಡ್ಬಿಟ್ರಿ. ನಿಮ್ ಮದ್ವೆಗೆ ಹೆಲ್ಪ್ ಮಾಡಿದೀನಿ ನಾನು, ನೀವ್ ಇರೋದಕ್ಕೆ ಹೆಲ್ಪ್ ಮಾಡಲ್ವ ನಾನು? ನೀವ್ ಯಾವ ಲಾಡ್ಜಲ್ಲೂ ಇರಂಗಿಲ್ಲ, ಇಮಿಡಿಯೇಟ್ ಆಗಿ ನಮ್ಮ ಮನೆಗೆ ಹೊಡಿ ಬನ್ನಿ. ಸತ್ಯ ಬೇಡ, ಸುಮ್ನೆ ನಿನ್ಗೆ ಯಾಕೆ ತೊಂದರೆ ಅಂತ. ಬಾಸೋ, ನನಗೆ ಅದೆಲ್ಲ ಗೊತ್ತಿಲ್ಲ, ಈಗ ನೀವಿಬ್ರು ನಮ್ಮ ಮನೆಗೆ ಬರ್ತೀರಾ? ವಿನುತಾ ನಡಿ, ವಿನುತಾ ಮದ್ವೆ ಆಗಿರೋ ಹೊಸ ಗಂಡು ಹೆಣ್ಣು ನೀವು, ಅದು ಈ ಬಿಸಿಲಿನಾಗೆ ಈ ರಸ್ತೆನಾಗೆ ಆಗಿಲ್ಲ, ಜೋಡಿ ಅಕ್ಕಿಗಳು ಯಾವತ್ತೂ ಗೂಡ್ನಾಗಿರ್ಬೇಕು. ಬನ್ನಿ 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 ಬನ್ನಿ. ಬೇಡ ಸತ್ಯ, ನಾವು ಲಾಡ್ಜಲ್ಲೇ ಇರ್ತೀವಿ. ನೀವೀಗ ಬರ್ಲಿಲ್ಲ ಅಂದ್ರೆ ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆ. ತಗೊಳ್ಳಿ ಬಾಸು ಕಾರ್ಕಿ, ನೀವು ಕಾರ್ನಾಗ ಹೋಗಿ, ನನ್ನ ಗಾಡಿ ತಗೊಂಬತ್ತಿ. ಬಾಬಾ ಬೇಡ ಬಾಬಾ, ಸುಮ್ಮನೆ ವಿನುತಾ, ನಿಂಗೇನು ಗೊತ್ತಾಗಕ್ಕಿಲ್ಲ. ತಗೊಳ್ಳಿ ಬಾಸು, ಹೊಂಡಿ ಬನ್ನಿ, ನೀವು ಮಾತಾಡಂಗಿಲ್ಲ ಬನ್ನಿ. ನೀವು ಕಾರ್ಲಿ ಜುಮ್ ಅಂತ ಹೋಗಿ ಬಾಮ ಬನ್ನಿ. ಹತ್ತಿ ಬಾಸು, ಬಾ ವಿನುತಾ, ಹತ್ಕೋ ಹತ್ತು ವಿನುತಾ, ಹತ್ತಿ ಬಾಸು. ಬಸೋ ನೀವು ಹೊಂಡಿ, ನಾ ಕಾರ್ ಲಂಗೆ ಬರ್ತೀನಿ.
ಕಾರ್ನೇ ಮನೆ ಮಾಡ್ಕೊಂಡ್ರೆ ಹೆಂಗೆ? ಇಳ್ದು ಒಳ ಹೋಗ್ತಾನೆ. ಇನ್ನು ನನಗೆ ತೊಂದರೆ ಕೊಡೋದು ಬೇಡ ಅಂತಾನ? ತೊಂದರೆ ಯಾರಿಗೆ ಬರಲ್ಲ ಬಾಸು, ಮನ್ಸಿನಿಗೆ ಬರ್ದೆ ಮರಕ್ಕ ಬರ್ತದೆ. ಆ ಕೆಲವೊಂದು ತೊಂದರೆ ಇಲ್ಲೂ ಬೇಜಾನ್ ಸಂತೋಷ ಮಾಡಿರ್ತಾನ ಭಗವಂತ. ಬಾಸು, ಈ ಮನೇಲಿ ಯಾರು ಕೆಮ್ಮಕ್ಕಿಲ್ಲ, ನಂದೇ ಎಲ್ಲ. ಬನ್ನಿ. ನಂಗೊಬ್ಳು ತಂಗಿ ಇದ್ದಿದ್ರೆ ನಾನು ಇದನ್ನೆಲ್ಲ ಮಾಡ್ತಿರ್ಲಿಲ್ವಾ? ಬನ್ನಿ ಬಾಸು, ಬಾವಂತ ಬನ್ನಿ 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 ಬನ್ನಿ. ಹೋಲ್ಡ್ ಆನ್. ಸೇರೋದು ಒಳಗೆ ಬರೋದು ಇಂಡಿಯನ್ ಸಂಪ್ರದಾಯ. ಎರಡೇ ಎರಡು ನಿಮಿಷ, ಹಿಂಗೋಗಿ ಹಿಂಗೆ ಬರ್ತೀನಿ, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಏನ್ ಮಾಡ್ತಿದ್ದೀರಾ? ವೆಲ್ಕಮ್ ಫಂಕ್ಷನ್ ಐತೆ, ನಿನಗೊಂದು ಆಶ್ಚರ್ಯ ಕಾದೈತೆ. ಆಶ್ಚರ್ಯನಾ? ಏನದು? ನಂಗೂ ನಿಂಗೂ ತುಂಬಾ. ನಮ್ ನೆಂಟ್ರ ವಾ ಹೇಳ್ತೀನಿ. ಅಲ್ಲ ಸೇರಿ ಯಾಕೆ ಹೇಳ್ತೀನಿ ನಾನು, ಹೊರಗೆ ಬಾ, ಗೊತ್ತಾಯ್ತದೆ. ಅದು ಇಡು ಅಲ್ಲಿ, ಬಾ ಬಾ ಸಾವಿತ್ರಿ. ಮೂರ್ತ ಇರ್ತಾ ಗೊತ್ತಿಲ್ಲ, ಸೇರಿರ್ತೀನಿ. ಫುಟ್ಬಾಲ್ ಪ್ಲೇಯರ್ ತರ ಒದ್ದು ಒಳಗೆ ಬನ್ನಿ. ಒಂದು ನಿಮಿಷ.